ಕ
ಕಾಣದೆ ಮರಳಿದರು 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 ಬರಿ ಬೆನ್ನ ತೋರಿ ಬರಿ ಬೆನ್ನ ತೋರಿ ನನ್ನ ಈ ವಾಕ್ ಚಾತುರ್ಯ ನಾನು ಕಲಿತಂತ ವಿದ್ಯೆಯನ್ನ ಕೇಳಿ ಅದೆಷ್ಟೋ ಮಂದಿ ಅರಸ ಮಕ್ಕಳು ನನ್ನನ್ನು ಮದುವೆ ಆಗಬೇಕು ಎನ್ನುವ ಕಾರಣದಿಂದ ಇಲ್ಲಿಯವರೆಗೆ ಬಂದ್ರು. ಬಂದು ಕೆಲವರು ವಾದಿಸಿದ್ರು, ವಾದದಲ್ಲಿ ಕೆಲವರು ಗೆದ್ದರು, ಮಾಡುವ ಯುದ್ಧದಲ್ಲಿ ಸೋತರು. ಕೆಲವರು ಮಾಡುವ ಯುದ್ಧದಲ್ಲಿ ಗೆದ್ದಿದ್ದಾರೆ, ವಾದದಲ್ಲಿ ಸೋತಿದ್ದಾರೆ. ಒಟ್ಟಾರ ಮೇಲೆ ಹೇಳಬೇಕು ಅಂತ ಹೇಳಿದ್ರೆ ಕೆಲವು ಗಂಡಸರಿಗೆ ನನ್ನನ್ನು ಗೆಲ್ಲುವುದಕ್ಕಾಗದೆ ಮರಳಿ ಹಿಂದಕ್ಕೆ ಹೋದವರು ಬಿಟ್ರೆ ಗೆದ್ದು ನನ್ನನ್ನು ಮದುವೆ ಆಗ್ತೇನೆ ಅಂತ ಬಂದ ಗಂಡು ಒಬ್ಬನೇ ಇಲ್ಲ. ಆದ್ರೆ ಒಂದು ಒಂದು ಮಾತನಾಡಿ ಕೇಳಿದ್ದೇನೆ, ಮದುವೆ ಎನ್ನುವುದು ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರ್ತದೆ. ಇಂಥ ಹೆಣ್ಣಿಗೆ ಇಂಥ ಗಂಡು, ಇಂಥ ಹೆಣ್ಣನ್ನು ಇಂಥ ಗಂಡೇ ಮದುವೆ ಆಗಬೇಕು ಎನ್ನುವುದಾಗಿ ಬಂದವರಲ್ಲಿಗೆ ಯೋಗ ಇಲ್ಲ ಅಂತ ತಿಳಿತೇನೆ. ಹಣೆವರಕ್ಕೆ ಹೊಣೆ ಯಾರು ಹೇಳು? ಇಂದೋ ನಾಳೆ, ನಾಳೆಯೋ ನಾಡಿದ್ದು ಮದುವೆ ಆಗಬಹುದು ಎನ್ನುವುದು ನನ್ನ ನಂಬಿಕೆ. ಆದ್ರೆ ಏನ್ ಮಾಡುವುದು ಹೇಳು? ಮನೆಯಲ್ಲೇ ಇದ್ದು ಬೇಸರ ಆಯ್ತು. ಆ ಬೇಸರವನ್ನು ನಿವಾರಿಸಿಕೊಳ್ಳುವುದಕ್ಕೋಸ್ಕರ ವನವಿಹಾರವು ಜಲಕ್ರೀಡೆ ಆಡ್ಬೇಕೆನ್ನುವ ಆಸೆ. ಆದ್ರಿಂದ ಆತ್ಮೇಳಲ್ವೇ ನಿನ್ನೆಲ್ಲ ಕರೆದದ್ದು, ಬರ್ತೀಯಾ? ಹೇಳತಿ, ನೀನ್ ಕರೆದದ್ದು ಹೇಗಾಯ್ತು ಗೊತ್ತಾ? ರೊಟ್ಟಿ ಜಾರಿ ತುಪ್ಪದ್ ಬಿದ್ದ. ಹಾಗಾದ್ರೆ ಇನ್ನು ಉಳಿದದ್ದು ಹೋಗೋಣ. ನಾವು ಸ್ನಾನಾದಿಗಳನ್ನು ಮುಗಿಸಿ ದಳವನ್ನು ಸೇರಿದ್ದೇವೆ. ಒತ್ತಾದದೆಲ್ಲ ಬಿಡಿಸಿಟ್ಟು ತಂದಂತ ಪಠ್ಯ ಪಿತಾಂಬರಗಳನ್ನೆಲ್ಲ ಉಟ್ಟ ಹಾಗಾಯ್ತು. ಹೆಣ್ಣಿನ ಶೃಂಗಾರ ಪರಿಪೂರ್ಣತೆ ಆಗ್ಬೇಕಾದ್ರೆ ಏನ್ ಬೇಕಮ್ಮ? ಹೂ ಬೇಕು. ಹೌದಮ್ಮ. ಎಲ್ಲುಂಟು? ಉಪವನದಲ್ಲಿ ಉಂಟು. ಉಪವನದಲ್ಲಿದ್ದ ಹೂವನ್ನು ಕೊಯ್ಬೇಕು. ಯಾವ ಹೂ ಕೊಯ್ತೀಯ? ಮಲ್ಲಿಗೆ. ಆದಿತ್ತಮ್ಮ ಮಲ್ಲಿಗೆ ಮಾಮರದಲ್ಲಿ ಉಂಟಲ್ಲ. ಯಾರು ಇಲ್ಲ ಅಂದ್ರೆ ಹತ್ತಿ ಕೊಯ್ತೇನೆ. ಹಾ, ಯಾರು ಇಲ್ಲದಿದ್ದಾಗ ಏನು? ಮತ್ತೆ ಗಂಡು ಮಕ್ಕಳು ಕೆಳಗಿದ್ದಾಗ ಮರ ಹತ್ತಲಿಕ್ಕೆ ಹೋಗ್ಬೇಡ. ಬೇಡ, ನಿನ್ಗೆ ಒಮ್ಮೊಮ್ಮೆ ತಮಾಷೆ ಮಾಡುದು ಅಂತ ಹೇಳಿದ್ರೆ ಒಂದ್ ರೀತಿ ಸಕ್ಕರೆದಿಂದ ಹಾಗೆ. ನೀನು ಅದಕ್ಕೆ ಕೆಲಸ ಮಾಡು, ಮರ ಹತ್ತುವುದೇ ಬೇಡ. ಚಪ್ಪರದ ಮಲ್ಲಿಗೆ ಉಂಟಲ್ಲ, ಅದನ್ನ ಕೊಯ್ಯಿ ಹೋಗೋಣ. ಹೂವ ಕೊಯ್ತ ಬಂದರು ಬಲೆಯರು, ಹೂವ ಕೊಯ್ತ ಬಂದರು